ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನು ಸ್ಪೆಷಲ್ಲು ಅಂತಂದರೆ ನನ್ನ ಬರ್ತ್ಡೇ ವ್ಲಾಗ್ನ ಹಾಕೋಣ ಅಂತ. ಆಗಸ್ಟ್ 18th ನನ್ನ ಬರ್ತ್ಡೇ ಆಯಿತು. ಸೊ ಅದಕ್ಕೆ ಸರ್ಪ್ರೈಸ್ ಏನು ಅಂತಂದರೆ, ನಮ್ಮ ಮನೆಯವರು ಬೆಂಗಳೂರಿಂದ ಸರ್ಪ್ರೈಸ್ ಆಗಿ ಬಂದರು, ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಸೊ ಅವರೇ ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿದ್ರು. ಸೊ ಅದೇ ನನಗೆ ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂತ ಹೇಳ್ಬೋದು ಈ ವರ್ಷದ ಬರ್ತ್ಡೇಗೆ. ಸೊ ನಿನ್ನೆ ಡೇ ಹೇಗಿತ್ತು ಅಂತ ನೋಡೋಣ, ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಸಂಗೀತಾ ಶ್ರೀಧರ್ ವ್ಲಾಗ್ಸ್. ಮತ್ತು ಇನ್ನೊಂದು ವಿಷಯ, ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಸೊ ಈ ವರ್ಷದಿಂದ ನನಗೆ ಎಲ್ಲ ವಿಷಯದಲ್ಲೂ ಒಳ್ಳೆಯದಾಗಲಿ ಅಂತ ನಿಮ್ಮ ಆಶೀರ್ವಾದ ನನಗೆ ಸದಾ ಬೇಕಾಗುತ್ತೆ. ಸೊ ನನಗೆ ಬ್ಲೆಸ್ ಮಾಡಬೇಕು ನೀವು, ಅದರ ಜೊತೆಗೆ ನನ್ನ ಬರ್ತ್ಡೇ ವಿಶ್ ಕೂಡ ಮಾಡಬೇಕು. ಓಕೆನಾ? ಸೊ ನಮ್ಮ ಮನೆಯವರು ಸರ್ಪ್ರೈಸ್ ಆಗಿ ಒಂದು ಕೇಕ್ ಕೂಡ ತೊಗೊಂಬಂದಿದ್ರು. ಅವ್ರು ಕೇಕ್ ತರದೇ ಇದ್ರು ಪರವಾಗಿರಲಿಲ್ಲ, ಅವ್ರು ಬಂದಿದ್ದೇ ನಿಜವಾಗ್ಲೂ ಬಿಗ್ಗೆಸ್ಟ್ ಸರ್ಪ್ರೈಸ್ ನನಗೆ. ಸೊ ನಮ್ಮ ಅತ್ತೆಯವರು ಇದ್ದರು, ನಮ್ಮ ಮನೆಯವರು ಬಂದರು. ಸೊ ತುಂಬಾ ಖುಷಿಯಾಯಿತು. ನಮ್ಮ ಅಪ್ಪ ಅಮ್ಮ ನೆನ್ನೆ ಅಂತಲೇ ಅವರು ನನಗೆ ವಿಶ್ ಮಾಡಿಬಿಟ್ಟು ನಮ್ಮ ಅಕ್ಕನ ಮನೆಗೆ ಹೋಗಿದ್ದರು. ಸೊ ತುಂಬ ಚೆನ್ನಾಗಾಯಿತು. ಮತ್ತು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ, ಅದೆಲ್ಲ ಯಾವ ರೀತಿ ಆಯಿತು, ಯಾವ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಅಂತ ನೋಡೋಣ. ಸೊ ಇಲ್ಲಿ ನಾವು ಮೈಸೂರಲ್ಲಿ ರಿಂಗ್ ರೋಡ್ ಹತ್ರ ಇರೋದು. ಸೊ ರಿಂಗ್ ರೋಡ್ ಹತ್ರ ಒಂದು ಉರಿಕಾತೇಶ್ವರಿ ದೇವಸ್ಥಾನ ಅಂತ ಒಂದು ಹೆಣ್ದೇವ್ರ ದೇವಸ್ಥಾನ ಇದೆ, ಅದು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸೊ ಅಲ್ಲಿ ಹೋಗಿದ್ದು ಬಂದ್ವಿ. ಅದಾದಮೇಲೆ ನಾವು ಹೊರಗಡೆ ತಿಂಡಿ ಮಾಡ್ಕೊಂಡು ಬಂದ್ವಿ. ಸೊ ಆ ವ್ಲಾಗ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಜಸ್ಟ್ ಅ ಸ್ಮಾಲ್ ಟ್ರೈ ನೋಡಿ. ನಿನ್ನೆ ನನ್ನ ಬರ್ತ್ಡೇ ಆಯ್ತಲ್ವಾ, ಅದ್ರ ಬಗ್ಗೆ ನಮ್ಮ ಅತ್ತೆ ಏನು ಹೇಳ್ಬೇಕಂತೆ ಕೇಳೋಣ ಬನ್ನಿ. ಅಮ್ಮ ಹೇಳಿ. ಹಲೋ, ಹೇಗಿದ್ರೆ? ನಿನ್ನೆ ದೇವಸ್ಥಾನ ಸ್ನಾನ ಮಾಡ್ದು, ದೇವಸ್ಥಾನಕ್ಕೆ ಹೋದ್ವು, ಅಲ್ಲಿ ಮಂಗಳಾರತಿ ತಗೊಂಡು ದೇವ್ರಿಗೆ ಅರ್ಚನೆ ಮಾಡಿಸಿದ್ವು. ಅಲ್ಲಿಂದ ಮುಗಿಸ್ಕೊಂಡು ಒಂದು ಹೋಟೆಲ್ಗೆ ಹೋಗಿದ್ವು, ತಿಂಡಿ ತಿಂದ್ವು, ಅಲ್ಲಿಂದ ಮನೆಗೆ ಬಂದಿದ್ದೀವಿ. ಅಷ್ಟೇ ಸಾಕು. ನೆನ್ನೆ ನಮ್ಮ ಸೊಸೆದು ಬರ್ತ್ಡೇ, ಹೋಟ್ಲಿಗೆ ಹೋಗಿದ್ವು, ತಿಂಡಿ ತಿಂದ್ವು, ಬಂದು ಈಗ ಹೊಸ ಚಾನಲ್ ಓಪನ್ ಮಾಡೋಳೆ, ಏನೋ ಆದಷ್ಟು ನೀವು ಹೆಲ್ಪ್ ಮಾಡ್ಬೇಕು. ಮತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೆಲ್ಪ್ ಅಂತಂದ್ರೆ ಇದೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಅದೇ ನಮ್ಗೊಂದು. ಇಲ್ಲ, ಕನ್ನಡದಲ್ಲಿ ಹೇಳಿದ್ದೀನಿ, ಎಲ್ಲರೂ ದಯವಿಟ್ಟು ಅವ್ರ ಚಾನಲ್ಗೆ ಒಳ್ಳೇದು ಮಾಡಿ, ಆಶೀರ್ವಾದ ಕೊಡಿ. ಹಾಂ ನೋಡಿ, ಈ ಥರ ದೊಡ್ಡವ್ರ ಆಶೀರ್ವಾದ ಒಂದಿದ್ರೆ ಸಾಕಲ್ವಾ, ಅದು ನಮ್ಮ ಬರ್ತ್ಡೇಗೂ ಅಷ್ಟೇ ಮತ್ತು ನನ್ನ ಚಾನಲ್ಗೂ ಅಷ್ಟೇ ಒಳ್ಳೇದಾಗಲಿ ಅಂತ ನಿಮ್ಮ ಕಡೆಯಿಂದ ಆಶೀರ್ವಾದ ಬಂದರೆ ನಮ್ಗೆ ಅಷ್ಟೇ ಸಾಕು. ಸೊ ನಮ್ಮ ಮನೆಯವರು ಸರ್ಪ್ರೈಸ್ ವಿಸಿಟ್ ಆಗಿ ಬಂದಿದ್ರು. ಸೊ ಅದೇ ನನಗೆ ದೊಡ್ಡ ಗಿಫ್ಟು, ಮತ್ತು ಇಟ್ ವಾಸ್ ಅ ರಿಯಲಿ ಬಿಗ್ ಸರ್ಪ್ರೈಸ್ ಫಾರ್ ಮೀ ಅಂತ ಹೇಳ್ಬೋದು. ಬಂದರು ಇವತ್ತೇ ಅವರು ಬೆಂಗಳೂರಿಗೆ, ಬೆಳಗ್ಗೆನೆ ಹೋದರು. ಸೊ ಅವರು ಕೆಲಸದ ಬಿಝಿನೂ ಅದೇ ಥರ ಇತ್ತು. ನೀವು ಹೆಲ್ಪ್ ಮಾಡಿ ಆದಷ್ಟು, ನಮ್ಮ ಕಡೆಯಿಂದ ನಾವು ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವಾಗ ವ್ಲಾಗ್ ನೋಡೋಣ ಹೇಗಿದೆ ಅಂತಂದ್ಬಿಟ್ಟು ನೋಡಿ. ನಮ್ಮ ಮನೆಯವ್ರು ಸರ್ಪ್ರೈಸಾಗಿ ವಿಸಿಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದೇ ಥರನೇ ನಮ್ಮ ಅತ್ತೆನೇ ಒಂದು ಸರ್ಪ್ರೈಸ್ ಗಿಫ್ಟು, ಒಂದು ಸೀರೆ ಗಿಫ್ಟ್ ಕೊಟ್ಟರು. ಚೆನ್ನಾಗಿತ್ತು, ನನಗೂ ತುಂಬ ಇಷ್ಟ ಆಯಿತು ಕಲರು. ಮತ್ತು ದೇವಸ್ಥಾನದಿಂದ ತಂದಿದ್ದಲ್ವಾ, ಅದು ಬರ್ತ್ಡೇ ದಿನ ಹಾಕ್ಕೊಳ್ಳೋದು ಎಷ್ಟು ನಿಜವಾಗ್ಲೂ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ನೀವು ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು. ನೋಡಿ ಗೈಸ್, ನೋಡಿ, ಇದೇನೆ ನಮ್ಮ ಮನೆಯವ್ರು ತಂದಿದ್ದ ಕೇಕು. ಅವರು ಬೆಂಗಳೂರಲ್ಲಿದ್ದರು, ಬರೋಕ್ಕಾಗಲ್ಲ ಅಂತ ಸುಮ್ಮನೆ ಸುಳ್ಳು ಹೇಳಿದ್ರು ಅನ್ಸುತ್ತೆ. 10 ಗಂಟೆ ಅಷ್ಟರಲ್ಲಿ ಬಂದರು ನೈಟು. ಸೊ 12 ಗಂಟೆ ಅಷ್ಟರಲ್ಲಿ ನಾವು ಕೇಕ್ ಕಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಮತ್ತೆಯವರಿದ್ದರು, ನಮ್ಮ ಮನೆಯವರಿದ್ದರು. ನೆಕ್ಸ್ಟು ನಮ್ಮ ಮನೆ ನೋಡಿ, ಒಂದೇ ಸರಿ 8 ಏನೋ ಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನೋಡಿ, ನಮ್ಮ ಮತ್ತೆ ಅವ್ರ ಹತ್ರ ಆಶೀರ್ವಾದ ತೊಗೊಂಡೆ. ಈ ಸೀರೆ ಅವರೇ ಗಿಫ್ಟ್ ಮಾಡಿದ್ದು, ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಅಲ್ಲಿ ಕಾಶಿಯಿಂದ ತೊಗೊಂಬಂದಿದ್ದು. ನೋಡಿ, ದೊಡ್ಡವ್ರ ಆಶೀರ್ವಾದ ಹೊಂದಿದ್ರೆ ಸಾಕಲ್ವ, ಎಲ್ಲರೂ ಚೆನ್ನಾಗಿರ್ಬೋದು. ನೆಕ್ಸ್ಟ್ ನೋಡಿ, ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ನಾವು ಹೋಗ್ತಾಯಿದ್ವಿ. ನೋಡಿ ನಮ್ಮ ಪಾಪು ತುಂಬಾ ದೊಡ್ಡ ತುಂಟಿ ಇವಳು. ಅವ್ರ ಅಪ್ಪ ಕಾರ್ ತಂದ್ಬಿಟ್ರೆ ಸಾಕು, ಸುಮ್ಮನೆ ಸುತ್ತಕ್ಕೆ ಓಡ್ಬಿಡ್ತಾಳೆ. ಅಲ್ಲೇ ಹತ್ರದಲ್ಲೇ ನಮ್ಮ ಮನೆ ರಿಂಗ್ ರೋಡಲ್ಲೆಲ್ಲ, ರಿಂಗ್ ರೋಡ್ ಹತ್ರ ನಿಯರೆಸ್ಟ್ ಇರೋದ್ರಿಂದ ರಿಂಗ್ ರೋಡಲ್ಲೇ ಒಂದು ದೇವಸ್ಥಾನ ಇದೆ, ಹೆಣ್ದೇವ್ರ ದೇವಸ್ಥಾನ. ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ಅಲ್ಲದೆ ಅವಾಗ ಇದು ಶ್ರಾವಣ ಶುಕ್ರವಾರ ಅಲ್ವಾ, ಅದರಿಂದ ತುಂಬ ಒಳ್ಳೆ ದಿನ ಇತ್ತು ಅಂದ್ಬಿಟ್ಟು ಡೇಟ್ ಪ್ರಕಾರ ಅಂದ್ಬಿಟ್ಟು ಹೋಗ್ತಾಯಿದ್ವಿ.
ಆ್ಯಕ್ಚುಲಿ ನನ್ನ ಬರ್ತ್ಡೇ ಆಚರಿಸ್ಕೊಳ್ಳೋದು ನನ್ನ ನಕ್ಷತ್ರ ಪ್ರಕಾರ, ಅಂದರೆ ರಾಘವೇಂದ್ರ ಸ್ವಾಮಿಯವರ ಆರಾಧನೆ ದಿನ ಹುಟ್ಟಿದ್ದು ನಾನು. ಸೊ ಆವಾಗಲೇ ಆಚರಿಸ್ಕೊಳ್ಳೋದು, ಶತಭಿಷ ನಕ್ಷತ್ರದಲ್ಲಿ ಬಿದ್ದಿರುತ್ತೆ ಆವತ್ತಿನ ದಿನ. ಸೊ ಇವತ್ತು ಡೇಟ್ ಪ್ರಕಾರ ನಮ್ಮ ಮನೆಯವರೆಲ್ಲ ಸೆಲೆಬ್ರೇಟ್ ಮಾಡೋದು, ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಲ್ಲ ವಿಶ್ ಮಾಡೋದು ಎಲ್ಲ ಆವಾಗ ನೋಡಿ ಇದೇ ದೇವಸ್ಥಾನ. ಸೊ ಡೇಟ್ ಪ್ರಕಾರ ಮಾಡೋದಷ್ಟು ನನಗೆ ಇಂಪಾರ್ಟೆನ್ಸ್ ಏನಿರಲ್ಲ, ಬಟ್ ನಕ್ಷತ್ರದ ಪ್ರಕಾರ ಅಂತೂ ಸೆಲೆಬ್ರೇಷನ್ ಮಾಡೋಕ್ಕೆ ನನಗೆ ಇಷ್ಟ. ಯಾಕೆಂದರೆ ಪೂಜೆ ಪುನಸ್ಕಾರ ದೇವಸ್ಥಾನಕ್ಕೆ ಹೋಗಿ ನೋಡಿ, ಇದು ಉರಿಕಾತೇಶ್ವರಿ ಅಮ್ಮ ಅಂತ, ಮೈಸೂರು ರಿಂಗ್ ರೋಡಲ್ಲೇ ಇರೋದು ಇದು ದೇವಸ್ಥಾನ, ತುಂಬಾ ಪವರ್ಫುಲ್ ಗಾಡು. ಸೊ ಇದು ಏನಪ್ಪ, ಶ್ರಾವಣ ಶುಕ್ರವಾರ ಅಲ್ವಾ, ಸೊ ಅದರಿಂದ ಅಲ್ಲಿ ನೋಡಿ ದೀಪ ಹಚ್ಚೋರೆಲ್ಲ ಹಚ್ತಾ ಇದ್ದಾರೆ ಹೆಂಗಸರು. ಸೊ ಏನಕ್ಕೆ ಅಂತಂದರೆ ಅಧಿಕ ಮಾಸ ಬಂದುಬಿಟ್ಟಿತ್ತಲ್ಲ, ಸೊ ಇದು ನಿಜವಾದ ಶ್ರಾವಣ ಅಂತ, ಮೊದಲನೇ ಶುಕ್ರವಾರ ಅಂತಂದ್ಬಿಟ್ಟು ಎಲ್ಲ ದೀಪ ಹಚ್ಚೋರು ಹಚ್ತಾ ಇದ್ದಾರೆ, ನಿಂಬೆಹಣ್ಣು ದೀಪ ಎಲ್ಲ ಹಚ್ತಾ ಇದ್ದಾರೆ. ಇವಾಗಲೇ ಅಲ್ವಾ ಎರಡನೇ ಶುಕ್ರವಾರನೇ ಅಲ್ವಾ ವರಮಹಾಲಕ್ಷ್ಮಿ ಹಬ್ಬ, ಸೊ ಇದು ಮೊದಲನೇ ಶುಕ್ರವಾರ ನೋಡಿ. ಇಲ್ಲೇ ಪ್ರದಕ್ಷಿಣೆ ಹಾಕಿದ್ವಿ, ಇದೇ ದೇವಸ್ಥಾನದಲ್ಲಿ ಆಷಾಢ ಶುಕ್ರವಾರ ಟೈಮ್ ನೋಡಿ ಹೆಂಗೆ ಓಡ್ತಾ ಇದ್ದಾಳೆ ನಮ್ಮ ಪಾಪು. ಆಷಾಢ ಶುಕ್ರವಾರದಲ್ಲಿ ಇಲ್ಲಿ ಗ್ರ್ಯಾಂಡಾಗಿ ಒಂದು ಪೂಜೆ ಎಲ್ಲ ಮಾಡಿ ಎಲ್ರಿಗೂ ಇಲ್ಲಿ ಪ್ರಸಾದ ಊಟ ಎಲ್ಲ ಇತ್ತು. ಸೊ ಆವಾಗ ನಮ್ಮ ಪಾಪು ಕರ್ಕೊಂಬಂದಿದ್ರು ನಮ್ಮ ಅತ್ತೆ, ಆವಾಗ ನಮ್ಮ ಪಾಪು ಮಿಸ್ ಆಗಿಬಿಟ್ಟಿದ್ಲು. ದೇವಸ್ಥಾನದ ಒಳಗಡೆ ಹೋಗಿ ಗರ್ಭಗುಡಿ ಒಳಗಡೆ ಹೋಗಿ ದೇವ್ರ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ಲಂತೆ ನೋಡಿ. ಎಷ್ಟೊಂದೆಲ್ಲ ಮಾಡ್ತಾರೆ ಮಕ್ಕಳು ಅಂತ, ಎದುರುಗಡೆ ರಿಂಗ್ ರೋಡು, ನನಗೆ ಅದೇ ಭಯ ಆಗಿಬಿಟ್ಟಿತ್ತು. ರೋಡ್ಗೇನಾದರೂ ಓಡ್ ಬಂದ್ಬಿಟ್ಟಿದ್ದೀರೇನಪ್ಪ ಅಂತ, ಒಂದು ನಿಮಿಷ ಒಂದು ಕಡೆ ನಿಂತ್ಕೊಳ್ಳಲ್ಲ ನಮ್ಮ ಮಕ್ಕಳು. ನೋಡಿ ನೆಕ್ಸ್ಟು ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತಂದ್ಬಿಟ್ಟು ಹೋಟೆಲ್ಗೆ ಹೋಗ್ತಾ ಇದ್ದೀವಿ, ತಿರ್ಗಾ ಮನೆಗೆ ಹೋಗಿ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಪೂಜೆ ಎಲ್ಲ ಮುಗಿದ ತಕ್ಷಣ ಹೊರಗಡೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಹೋಗ್ತಿದ್ವಿ. ನೋಡಿ ಇವಾಗ ಈ ರೋಡ್ನ ಏನಕ್ಕೆ ನಾನು ವೀಡಿಯೋ ಮಾಡಿದ್ವಿ ಅಂತಂದರೆ, ಇವಾಗ ನೋಡಿ ಲೆಫ್ಟ್ ಸೈಡು ಒಂದು ಕ್ರಾಸಿಂಗ್ ಸಿಗುತ್ತೆ, ಅದು ತುಂಬಾ ಪವರ್ಫುಲ್ ಗಾಡು ನನ್ನ ಪ್ರಕಾರ. ಅದರಲ್ಲಿ ಏನೋ ಇಶ್ಯೂಸು ಏನೇನೋ ಹೇಳ್ತಾರೆ ಬೇರೆ ಕಡೆಯಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ದೇವರು ಅಂತ, ಆ ಕಾಂಪ್ಲಿಕೇಶನ್ಸು ಅಥವಾ ಅದು ಏನು ಅಂತ ಇಶ್ಯೂಸ್ಗಳ ಬಗ್ಗೆ ನಾನು ನಿಮ್ಗೆ ಮಾತಾಡೋಕೆ ಹೋಗಲ್ಲ. ಬಟ್ ಆ ದೇವ್ರನ್ನ ನಂಬಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನನಗೆ ನಿಜವಾಗ್ಲೂ ನನಗೆ ಗೊತ್ತಾಗಿದೆ. ನೋಡಿ ಇದೇನೆ ಕೊರಗಜ್ಜ ಕ್ರಾಸಿಂಗ್, ಕೊರಗಜ್ಜ ದೇವಸ್ಥಾನಕ್ಕೆ ಈ ಕಡೆಯಿಂದನೇ ಇಲ್ಲಿಂದನೇ ಹೋಗೋದು ಒಳಗಡೆಯಿಂದ, ಆ ಕಡೆಯಿಂದ ಇನ್ನೊಂದು ಮೇನ್ ರೋಡ್ ಇದೆ ಅಲ್ಲಿಂದನೂ ಹೋಗ್ಬೋದು. ಅಷ್ಟು ನನಗೆ ಅದ್ರ ಬಗ್ಗೆನೇ ಬೇಕಾದ್ರೆ ಒಂದು ಲಾಂಗ್ ಮಾಡ್ತೀನಿ ನೋಡ್ಕೊಳ್ಳಿ, ತುಂಬ ಪವರ್ಫುಲ್. ನೋಡಿ ನೋಡಿ ಇದು ಕುವೆಂಪು ನಗರ ರಾಘವೇಂದ್ರ ಮಠ. ನೆಕ್ಸ್ಟ್ ವೀಕು ಆರಾಧನೆ ಇದೆ ಅಲ್ವಾ, ಅದಕ್ಕೋಸ್ಕರ ಪೋಸ್ಟರ್ಸ್ ಎಲ್ಲ ಹಾಕಿದ್ದಾರೆ. ನಾನು ತುಂಬಾ ನಂಬಿರುವಂತಹ ದೇವರುಗಳು ಇವರೆಲ್ಲ, ಎಲ್ಲ ದೇವ್ರನ್ನ ನಂಬಬೇಕು ಬಟ್ ಕೆಲವು ದೇವರು ತುಂಬಾ ಹತ್ರ ಆಗಿರ್ತಾರೆ. ನೋಡಿ ನನ್ನ ಮಗಳು ಟಿಶ್ಯೂ ಪೇಪರ್ ಸಿಕ್ಬಿಟ್ರೆ ಸಾಕು ಹೋಟೆಲಲ್ಲಿ ತೊಗೊಂಡು ಎಲ್ಲರೂ ಮುಖನೂ ಒರೆಸ್ಕೊಂಬಿಡ್ತಾಳೆ ಒಂದು ಕಡೆ. ಅವರಪ್ಪ ಪಾಪ ವೀಡಿಯೋ ಮಾಡಿಬಿಡ ಮಾಡಬೇಡ ಅಂತ ಹೇಳ್ತಾರೆ, ಬಟ್ ಈ ಥರ ಜೊತೆಗಿದ್ದಾಗ ಒಂದೊಂದು ಸರಿ ಬಂದುಬಿಡ್ತಾಳೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಅಲ್ಲಿ ಫಿಶ್ ಜೊತೆಗೆ ಆಟ ಆಡ್ತಾ ಇದ್ದಾಳೆ ಅಲ್ಲಿ ಫಿಶ್ ಟ್ಯಾಂಕು. ಆ್ಯಕ್ಚುಲಿ ಹೋಟೆಲ್ ಯಾವುದು ಅಂತಂದರೆ ಮೈಸೂರು, ಮೈಸೂರಲ್ಲಿ ಕುವೆಂಪು ನಗರದಲ್ಲಿರೋದು ಮೈಲಾರಿ ಹೋಟೆಲ್ ಅಂತ. ಇಲ್ಲಿ ಮೈಲಾರಿ ದೋಸೆ ಫೇಮಸ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ ದೋಸೆ. ಫಸ್ಟ್ ಪಾಪುಗೆ ಇಡ್ಲಿ ಆರ್ಡ್ರ್ ಮಾಡಿದ್ವಿ, ನಮ್ಮ ಮನೆಯವರು ಬಾತ್, ಸ್ವಲ್ಪ ರೈಸ್ ಐಟಮ್ ತಿಂದ್ರೇ ಅವ್ರಿಗೆ ನಿಮ್ಮದು. ಪಾಪ ಬ್ಯಾಂಗ್ಳೂರಲ್ಲಿದ್ರಲ್ವಾ, ಅಲ್ಲಿ ಅವ್ರ ಇಷ್ಟ ಬಂದಂಗೆ ಪಾಪ ಅಂತಿಂಥ ಊಟಗಳು ಹಿಂಗೆ ಸಿಗುತ್ತೆ ಹಂಗೆ ಮಾಡ್ಕೊಂಬರ್ತಿದ್ರು. ಸೊ ಅವ್ರು ರೈಸ್ ಐಟಮ್ಸ್ ಜಾಸ್ತಿ ಇಷ್ಟಪಡ್ತಾರೆ. ನೋಡಿ ನನಗೆ ಇಡ್ಲಿನ ಎಲ್ಲರೂ ಹೆಂಗೆ ತಿಂತಾರೆ ಅನ್ನೋ ಗೊತ್ತಿಲ್ಲ, ನನಗೆ ಅದರಲ್ಲೂ ಎಸ್ಪೆಷಲಿ ಈ ಥರ ಸಾಂಬಾರಲ್ಲಿ ಜೊತೆಗೆ ಡಿಪ್ ಮಾಡಿಕೊಂಡು ತಿನ್ನೋದು ತುಂಬ ಇಷ್ಟ. ಅದ್ರ ಮ್ಯಾಂಗ್ಳೂರ್ ಸ್ಟೈಲ್ ಸಾಂಬಾರು ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಯಾರು ಬೈಕೋಬೇಡಿ, ನಾವೇ ತಿಂತಾ ಇದ್ದೀವಿ ಅಂತಂದ್ಬಿಟ್ರು. ನೀವು ನೆಕ್ಸ್ಟ್ ಟೈಮ್ ಹೋದಾಗ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನೋಡಿ ಇದು ಪೈನಾಪಲ್ ಕೇಸರಿ ಬಾತ್ಗೋಸ್ಕರ ನಾನು ಚಚೌ ಬಾತ್ ಆರ್ಡ್ರ್ ಮಾಡ್ತೀನಿ, ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡಿ ಇದೇನೇ ಮೈಲಾರಿ ದೋಸೆ. ಸೊ ಇದು ಮಾಮೂಲಿ ಮಸಾಲೆ ದೋಸೆ ಥರ ಇರಲ್ಲ, ಆಲೂಗಡ್ಡೆ ಪಲ್ಯನೂ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಬೆಣ್ಣೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ನೋಡಿ ಇದು ಉದ್ದಿನ ವಡೆ ಮತ್ತು ಸಾಂಬಾರ್ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನನಗಂತೂ ಫಿಲ್ಟರ್ ಕಾಫಿ ಅಡಿಕ್ಷನ್ ನನಗೆ ಜಾಸ್ತಿ ಇದೆ. ಸೊ ಎಲ್ಲೋದರೂ ಏನೇ ಊಟ ಮಾಡಿದ್ರು ಲಾಸ್ಟಲ್ಲಿ ಒಂದು ಫಿಲ್ಟರ್ ಕಾಫಿ ಅಟ್ಲೀಸ್ಟ್ ಒಂದು ಬೈಟುನಾದರೂ ತೊಗೋಬೇಕು, ನಂಗೆ ಸಖತ್ ಅಡಿಕ್ಷನ್. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೀವಿ.
ನೋಡಿ ಮತ್ತೆ ರಿಂಗ್ ರೋಡಲ್ಲೇ ಬಂದು ಹೋಗಬೇಕು. ಸೊ ಇಲ್ಲಿ ರಿಂಗ್ ರೋಡಲ್ಲಿ ಹೋಗ್ತಾ ಲೆಫ್ಟ್ ಸೈಡ್ ಹೋದರೆ ನಮ್ಮ ಸಿಸ್ಟರ್ ಮನೆ, ನಮ್ಮ ಅಕ್ಕ ಬಾವ ಅವರು ಮಕ್ಕಳೆಲ್ಲ ಇದ್ದಾರೆ. ರೈಟ್ ಸೈಡ್ ಹೋದರೆ ನಮ್ಮ ಮನೆ ನೋಡಿ. ಅಕ್ಕಪಕ್ಕದವರು ಅಥವಾ ಅಕ್ಕಪಕ್ಕದವ್ರು ನಮ್ಗೆ ಎಷ್ಟು ಇಂಪಾರ್ಟೆಂಟ್, ಜೊತೆಗೆ ನಮ್ಮ ನಂಟರು ಇಷ್ಟರೂ ಕೂಡ ನಮ್ಮ ಜೊತೆಗೆ ಇರಬೇಕು ಅಂತ ನಮ್ಗೆ ಇಷ್ಟ. ಹತ್ತಿರದಲ್ಲಿ ಇದ್ದಷ್ಟು ಚೆನ್ನಾಗಿರುತ್ತಲ್ವ, ಅಂದರೆ ತುಂಬ ದೂರನೂ ಇರಬಾರ್ದು, ಹಂಗಂತ ಪಕ್ಕದಲ್ಲೂ ಹತ್ತಿರದಲ್ಲಿ ಇರಬಾರ್ದು. ಸೊ ಒಂದು ಡಿಸ್ಟೆನ್ಸ್ ಮೇಂಟೈನ್ ಇರಬೇಕು. ಹತ್ತಿರದಲ್ಲಿ ಕಷ್ಟ ಸುಖ ಅಂತಂದರೆ ನಾವು ಅವ್ರಿಗೆ ಅವ್ರು ನಮ್ಗೆ ಆಗಲೇಬೇಕಲ್ವ, ಅದೇ ತಾನೇ ರಿಲೇಷನ್ಶಿಪ್. ಸೊ ನೋಡಿ ಇಲ್ಲಿ ಇದು ಚಿಕ್ಕಣ್ಣ ಅವ್ರ ಫಾರ್ಮ್ ಹೌಸು, ಫಿಲ್ಮ್ ಆ್ಯಕ್ಟ್ರ್ ಚಿಕ್ಕಣ್ಣ ಅವ್ರು ಇದ್ದಾರಲ್ಲ ಅವರ ಫಾರ್ಮ್ ಹೌಸು, ನಮ್ಮ ಮನೆ ಹತ್ರನೇ ಇರೋದು. ಸೊ ನಿಮಗೆ ಇದೊಂದು ತೋರಿಸ್ಬೇಕು ಅಂತಂದ್ಬಿಟ್ಟು ನಾವು ಮನೆಯಿಂದ ಸ್ವಲ್ಪ ಈ ಕಡೆನೇ ಕರ್ಕೊಂಬಂದೆ ನಮ್ಮನೆಯವ್ರನ್ನ. ಒಂದು ರೌಂಡ್ ಎಕ್ಸ್ಟ್ರಾ ಹಾಕಿದ್ರು ಪರವಾಗಿಲ್ಲ, ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ. ನೋಡಿ ಮನೆಗೆ ಬಂದ ತಕ್ಷಣ ನನ್ನ ಮಗಳು ಹೋಗಿ ಮಲ್ಕೊಂಡು ಅವಳ ಬೀನ್ ಬ್ಯಾಗ್ ಮೇಲೆ. ಅವಳಂತೂ ಈಗ ಈವ್ನಿಂಗ್ ಹೊರಗಡೆ ಹೋಗಿದ್ವಿ. ಸೊ ಅಲ್ಲಿ ನೋಡಿ ಶಾಪಿಂಗ್ ಎಲ್ಲಿ ಬಿಟ್ಟರು ಎದುರುಕೊಳ್ಳಲ್ಲ, ಓಡ್ತಾಳೆ ಎಲ್ಲ ಕಡೆನೂ. ಸೊ ಆ ಥರ ನಾವು ಊಟ ಹಾಗ ಗೈಸ್, ಹೇಗಿತ್ತು ವ್ಲಾಗ್ ನಿನ್ನೆ ನನ್ನ ಬರ್ತ್ಡೇ ವ್ಲಾಗ್? ಚೆನ್ನಾಗಿತ್ತು ಅಂತ ಅನ್ಕೋತೀರಿ? ನನಗಷ್ಟು ಈಗ ತಾನೇ ಶುರು ಮಾಡಿದ್ರಿಂದ ನನಗಷ್ಟು ಇನ್ನೂ ಪರ್ಫೆಕ್ಷನ್ ಬಂದಿಲ್ಲ. ಸೊ ನೋಡೋಣ, ಎಲ್ಲ ಟ್ರೈ ಮಾಡ್ತಾ ಎಲ್ಲ ಚೆನ್ನಾಗಾಗುತ್ತಲ್ವಾ? ಸೊ ಒಂದೊಂದು ಸ್ಟೆಪ್ಪು ಕೂಡ ಹೊಸದಾಗಿ ಇಟ್ಕೊಂಡು ಹೋಗ್ತಾ ಇರೋದ್ರಿಂದ ಇದಕ್ಕೆ ನಿಮ್ಮ ಹೆಲ್ಪ್ ಬೇಕೇ ಬೇಕು. ಸೊ ಇದೇ ಥರ ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ, ನನಗೆ ಮತ್ತು ನಮ್ಮ ಚಾನಲ್ಗೆ ಆಶೀರ್ವಾದ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ನನಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಓಕೆನಾ? ಇದು ಬರೀ ಅಕಾಡೆಮಿಕ್ ಮಾತ್ರ ಅಲ್ಲ, ಎಲ್ಲ ವಿಷಯಗಳು ಬ್ಲಾಗ್ಸ್ ಅಂತಂದರೆ ಎಲ್ಲ ವಿಷಯಗಳು ಕಂಟೆಂಟ್ಸು ಕೂಡ ಇದರಲ್ಲಿರುತ್ತೆ. ಸೊ ಬರೀ ಅಕಾಡೆಮಿಕ್ ಅಂತಲೇ ಬೇಜಾರು ಮಾಡ್ಕೊಂಡಿದ್ರು ಸ್ವಲ್ಪ ಜನ, ಬರೀ ಅಕಾಡೆಮಿಕ್ ಅಲ್ಲ, ಎಕ್ಸಾಮ್ ಪರ್ಪಸ್ಗೋಸ್ಕರ ನಾನು ಜಾಸ್ತಿ ಒಂದು ಅಕಾಡೆಮಿಕ್ ವಿಷಯಗಳನ್ನ ನಾನು ಫಸ್ಟ್ ಮಾಡಿದ್ದೆ. ಸೊ ಇವಾಗ ಎಲ್ಲ ಥರ ವ್ಲಾಗ್ಸ್ಗಳು ಒಂದು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಆಶೀರ್ವಾದ ಇರಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್, ಬಾಯ್ ಮಾಡಿ. ಬಾಯ್, ಎಲ್ಲರೂ ಹೆಲ್ಪ್ ಮಾಡ್ರಪ್ಪ. Thank you.